ನೀವು ಯಾವಾಗಾದರೂ ಗಮನಿಸಿದಿರಾ, ಸೊಳ್ಳೆಗಳು ರಾತ್ರಿ, ಸಂಜೆ, ಬೆಳಗ್ಗೆ ಹೊತ್ತು ಮಾತ್ರ ಕಾಣಿಸ್ತವೆ, ಮಧ್ಯಾಹ್ನ ಎಲ್ಲಿ ಕಾಣಿಸೋದಿಲ್ಲ. ಯಾಕೆ ಅಂದರೆ ಮಧ್ಯಾಹ್ನದ ಹೊತ್ತು ಸೂರ್ಯನ ಬಿಸಿಲಿಗೆ ಸೊಳ್ಳೆಗಳು ಡಿಹೈಡ್ರೇಟ್ ಆಗಿ ಸತ್ತೋಗ್ತವಂತೆ. ಅದಕ್ಕೆ ಅವು ಮಧ್ಯಾಹ್ನ ಎಲ್ಲಾದರೂ ತಂಪಾಗಿರೋ ಪ್ಲೇಸ್ನಲ್ಲಿ ಹೋಗಿ ಅಡಗಿಕೊಂಡಿರ್ತವೆ. ರಾತ್ರಿಯಾದ ಕೂಡಲೇ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತವೆ. ನಮ್ಮ ದೇಶದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಗಾಳಿಪಟ ಹಾರಿಸೋದು ಕಾಮನ್. ಆದರೆ ನಿಮಗೆ ಈ ವಿಷಯ ಗೊತ್ತಾ? ಇಂಡಿಯನ್ ಏರ್ಕ್ರಾಫ್ಟ್ ಆ್ಯಕ್ಟ್ 1934 ಪ್ರಕಾರ ಭಾರತದಲ್ಲಿ ಗಾಳಿಪಟ ಹಾರಿಸೋದು ನಿಷೇಧ. ಗಾಳಿಪಟ ಹಾರಿಸಬೇಕಂದ್ರೆ ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಪರ್ಮಿಷನ್ ತಗೊಂಡು ಆಮೇಲೆ ಹಾರಿಸಬೇಕು. ಹಾಗೆ ಹಾರಿಸಿದ್ರೆ 2 ವರ್ಷಗಳ ಜೈಲು ಶಿಕ್ಷೆ ಮತ್ತು 10 ಲಕ್ಷ ಫೈನ್ ಇರುತ್ತಂತೆ. ನಮ್ಮ ದೇಶದಲ್ಲಿ ಎಷ್ಟೋ ವರ್ಷಗಳಿಂದ ಗಾಳಿಪಟ ಹಾರಿಸ್ತಿದ್ದಾರೆ. ರೆಕಾರ್ಡ್ಸ್ ಪ್ರಕಾರ 5ನೇ ಶತಮಾನಕ್ಕಿಂತ ಮೊದಲಿನಿಂದಲೂ ಗಾಳಿಪಟಗಳನ್ನು ಹಾರಿಸ್ತಾ ಇದ್ದಾರೆ. ಇದು ನಮ್ಮ ಕಲ್ಚರ್. ಇದನ್ನು ಹೇಗೆ ಬ್ಯಾನ್ ಮಾಡ್ತಾರೆ? 1934 ಅಂದರೆ ಇದು ಬ್ರಿಟಿಷರ್ ತಂದ ರೂಲ್ ಆಗಿರಬೇಕು. ಇಂಥ ರೂಲ್ಸ್ನ ನಮ್ಮ ಗೌರ್ಮೆಂಟ್ ಇದುವರೆಗೂ ಇರಿಸಿರೋದು ವಿಚಿತ್ರ. ಇನ್ನೂ ಎಷ್ಟೋ ವಿಚಿತ್ರವಾದ ಕಾನೂನುಗಳು ಬ್ರಿಟಿಷರ್ ಕಾಲದಿಂದ ಹಾಗೆ ಉಳಿದಿವೆ. ಉದಾಹರಣೆಗೆ, ಟ್ರಾಫಿಕ್ ಪೊಲೀಸರಿಗೆ ಬಲವಾದ ಸುಂದರವಾದ ಹಲ್ಲುಗಳಿರಬೇಕಂತೆ. ಕಾಲ್ಬೆರಳುಗಳು ವಕ್ರವಾಗಿರಬಾರ್ದು. ಒಂದು ವೇಳೆ ಆತ ಟ್ರಾಫಿಕ್ ಪೊಲೀಸ್ ಆದಮೇಲೆ ಆ ರೀತಿ ಆತನ ಹಲ್ಲುಗಳು ಚೆನ್ನಾಗಿಲ್ಲದೆ ಇದ್ದರೆ ಆತನನ್ನು ಇಮ್ಮಿಡಿಯೇಟಾಗಿ ಡಿಸ್ಮಿಸ್ ಮಾಡ್ಬೋದು. ಇದು ಇಂಡಿಯನ್ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಆಫ್ 1914 ಇರುತ್ತೆ. ಪಾಪ್ಯುಲೇಷನ್ ಜಾಸ್ತಿ ಆಗಿರೋ ದೇಶಗಳಲ್ಲಿ ಟಾಪ್ ಕಂಟ್ರಿ ಚೈನಾ. 1980 ಚೈನಾದಲ್ಲಿ ಬೆಳೆದು ಹೋದ ಜನಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಅಲ್ಲಿನ ಗೌರ್ಮೆಂಟ್ ಒಂದು ಪಾಲಿಸಿನ ತಂದಿದೆ. ಅದೇ ಒನ್ ಚೈಲ್ಡ್ ಪಾಲಿಸಿ. ಈ ಪಾಲಿಸಿ ಏನಂದರೆ, ಒಬ್ಬರಿಗಿಂತ ಜಾಸ್ತಿ ಜನ ಮಕ್ಕಳಿಗೆ ಜನ್ಮ ನೀಡಬಾರ್ದು. ಇದರಿಂದ ಚೈನಾ ಪಾಪ್ಯುಲೇಷನ್ ಮತ್ತೆ ಕಡಿಮೆ ಆಗ್ತಾ ಬರುತ್ತೆ. ಆದರೆ ದೇಶದಲ್ಲಿ ಮುದುಕರ ಸಂಖ್ಯೆ ಜಾಸ್ತಿಯಾಗಿ ಯುವಕರ ಸಂಖ್ಯೆ ತುಂಬ ಕಡಿಮೆ ಆಗೋಯಿತು. ಮತ್ತು ಚೈನಾ ಬೇರೆ ದೇಶಗಳ ಜಾಗವನ್ನು ಆಕ್ರಮಿಸೋಕ್ಕೆ ಸೈನ್ಯ ಬೇಕಲ್ವಾ? ಅದಕ್ಕೆ ಮತ್ತೆ ಯುವಕರ ಸಂಖ್ಯೆ ಜಾಸ್ತಿ ಮಾಡೋದಕ್ಕೆ 2016 ಟೂ ಚೈಲ್ಡ್ ಪಾಲಿಸಿನ ತಂದರು. ಆದರೆ ಯಾಕೋ ಅವ್ರಿಗೆ ಇದು ಸಾಕಾಗಲ್ಲ ಅನಿಸಿ ಮತ್ತೆ 2021 ತ್ರೀ ಚೈಲ್ಡ್ ಪಾಲಿಸಿನ ತಂದಿದ್ದಾರೆ. ಆಲ್ರೆಡಿ ಚೈನಾದಲ್ಲಿ 140 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಇದೆ. ಈ ಪಾಲಿಸಿಯಿಂದ ಮತ್ತೆ ಜಾಸ್ತಿ ಆಗ್ತಾರೇನು? ರಾಹುಲ್ ದ್ರಾವಿಡ್. ಕ್ರಿಕೆಟ್ನ ಏನಾದರೂ ಜೆಂಟಲ್ಮ್ಯಾನ್ಸ್ ಗೇಮ್ ಅಂದರೆ ಅದಕ್ಕೆ ರಾಹುಲ್ ದ್ರಾವಿಡ್ ಮೊದಲ ಜೆಂಟಲ್ಮ್ಯಾನ್ ಅನ್ನಿಸ್ಕೊಳ್ತಾರೆ. ನಿಮಗೆ ಗೊತ್ತಾ, ಮೊದಲಲ್ಲಿ ರಾಹುಲ್ ದ್ರಾವಿಡ್ ಅವರು ಕ್ರಿಕೆಟ್ನ ಆಡ್ತಿರ್ಲಿಲ್ಲ, ಹಾಕಿಯನ್ನು ಆಡ್ತಿದ್ರು. ಇವರು ಚಿಕ್ಕವರಿದ್ದಾಗ ಕರ್ನಾಟಕದ ಜೂನಿಯರ್ ಹಾಕಿ ಟೀಮ್ನಲ್ಲಿ ಜಾಯ್ನ್ ಆಗಿದ್ದರು. ಆದರೆ ನಂತರ ಇವರು ಕ್ರಿಕೆಟ್ನ ತಮ್ಮ ಕೆರಿಯರ್ ಆಗಿ ಚೂಸ್ ಮಾಡಿಕೊಂಡ್ರು. ಇವರ ಜೆರ್ಸಿ ನಂಬರ್ 19 ಆಗಿತ್ತು. ಅದು ಅವರ ವೈಫ್ನ ಬರ್ತ್ಡೇ ಡೇಟ್. ನಾರ್ಮಲಾಗಿ ಎಲ್ಲ ಕ್ರಿಕೆಟರ್ಸ್ 10 PUCವರೆಗೆ ಮಾತ್ರ ಓದಿರ್ತಾರೆ. ಆದರೆ ಇವರು MBAವರೆಗೂ ಓದಿದ್ದಾರೆ. ಈ ಥರ ರಾಹುಲ್ ದ್ರಾವಿಡ್ ಅವರ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಕೆ ರಾಹುಲ್ ದ್ರಾವಿಡ್ ದ ವಾಲ್ ಆಫ್ ಕ್ರಿಕೆಟ್ ಅನ್ನೋ ಈ ಪುಸ್ತಕವನ್ನು ಓದಲೇಬೇಕು. ಇದು ನಿಮಗೆ ಕುಕು FMನಲ್ಲಿ ಕನ್ನಡದಲ್ಲಿ ಆಡಿಯೋ ರೂಪದಲ್ಲಿ ಸಿಗುತ್ತೆ. ದ್ರಾವಿಡ್ ಬಗ್ಗೆ ಹೇಳುವುದಕ್ಕೆ ಹೊರಟ್ರೆ ಪದಗಳಲ್ಲ, ದಿನಗಳೇ ಸಾಕಾಗೋದಿಲ್ಲ. ಇದರಲ್ಲಿ ಇದಷ್ಟೇ ಅಲ್ಲದೆ ಇನ್ನೂ ತುಂಬ ಕಂಟೆಂಟ್ ಕನ್ನಡದಲ್ಲೇ ಸಿಗುತ್ತೆ. ಇದರಲ್ಲಿ 10,000 ಗಂಟೆಗಳು ಕೇಳುವಷ್ಟು ಆಡಿಯೋ ಶೋಸ್ ರೀಜನಲ್ ಲ್ಯಾಂಗ್ವೇಜಸ್ನಲ್ಲೇ ಸಿಗ್ತವೆ. ನಾರ್ಮಲಾಗಿ ಇದರ ಬೆಲೆ 399. ಆದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ 50% ಡಿಸ್ಕೌಂಟ್ ಕೊಡ್ತಿದ್ದಾರೆ. ನೀವೇನಾದರೂ TDK50 ಅನ್ನೋ ಕೂಪನ್ ಕೋಡ್ ಬಳಸಿದರೆ ಇದು ನಿಮಗೆ ಕೇವಲ 199ಗೇನೆ ಸಿಗುತ್ತೆ. ಆದ್ದರಿಂದ ಇದರಲ್ಲಿ ನೀವು ದಿನಕ್ಕೆ 1 ರೂಪಾಯಿಗಿಂತ ಕಡಿಮೆ ದರದಲ್ಲಿ ಎಷ್ಟು ಆಡಿಯೋ ಬುಕ್ಸ್ನ ಕನ್ನಡದಲ್ಲೇ ಕೇಳ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ ಮೂಲಕ ಇವತ್ತೇ ಇದರ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ. 2ನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ಹಿಟ್ಲರ್ನ ನಾಜಿ ಅಧಿಕಾರಿಗಳು ತುಂಬ ಜನರು ಅಮಾಯಕರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಿದ್ರು. ಈ ರೀತಿ ಅವರು 1,000 ಜನರನ್ನು ಅರೆಸ್ಟ್ ಮಾಡಿದರು. ಆ ಅರೆಸ್ಟ್ ಮಾಡಿದವರನ್ನು ಅವರಿಗೆ ಇಷ್ಟ ಬಂದಂತೆ ಉಪಯೋಗಿಸ್ಕೊಳ್ತಿದ್ರು. ಕೆಲವರಿಗೆ ಎಕ್ಸ್ಪೆರಿಮೆಂಟ್ಸ್ಗೋಸ್ಕರ ಚಿತ್ರಹಿಂಸೆ ಕೊಡ್ತಿದ್ರು. ಕೆಲವರಿಂದ ಅವರಿಗೆ ಇಷ್ಟ ಬಂದ ಕೆಲಸಗಳನ್ನು ಮಾಡಿಸ್ಕೊಳ್ತಿದ್ರು. ಇದರಲ್ಲಿ ಬಾಕ್ಸಿಂಗ್ ಆಡೋರನ್ನು ಅರೆಸ್ಟ್ ಮಾಡಿದಾಗ ಎಂಟರ್ಟೈನ್ಮೆಂಟ್ಗಾಗಿ ಅವ್ರ ಜೊತೆ ಬಾಕ್ಸಿಂಗ್ ಆಡಿಸ್ತಿದ್ರು. ಆದರೆ ಆ ಬಾಕ್ಸಿಂಗ್ ಆಡೋ ಇಬ್ಬರಲ್ಲಿ ಯಾರು ಸೋಲ್ತಾರೋ ಅವರನ್ನು ಗನ್ನಿಂದ ಶೂಟ್ ಮಾಡಿ ಕೊಲ್ಲೋದು ಇಲ್ಲ ಗ್ಯಾಸ್ ಚೇಂಬರ್ನಲ್ಲಿ ಕಳಿಸಿ ಕೊಲ್ಲೋದು ಮಾಡ್ತಿದ್ರು. ಈ ರೀತಿ ಇರುವಾಗ ಗ್ರೀಕ್ ಬಾಕ್ಸರ್ ಆಗಿದ್ದ ಸಲಾಮು ಆರೋಜ್ ಅನ್ನೋ ಬಾಕ್ಸರ್ ಈ ನಾಜಿಗಳ ಕೈಯಲ್ಲಿ ಸಿಕ್ಕು ಅರೆಸ್ಟ್ ಆಗ್ತಾನೆ. ಈತನಿಗೂ ಕೂಡ ಅಲ್ಲಿದ್ದ ಇತರೆ ಬಾಕ್ಸರ್ಸ್ ಜೊತೆ ಬಾಕ್ಸಿಂಗ್ ಆಡಿಸ್ತಿದ್ರು. ಈ ಸಲಾಮು ಆರೋಜ್ ಮೊದಲ ಮ್ಯಾಚ್ನಲ್ಲಿ ಗೆದ್ದು 2ನೇ ಮ್ಯಾಚ್ನಲ್ಲಿ ಕೂಡ ಗೆಲ್ತಾನೆ. ಆ ಬಾಕ್ಸಿಂಗ್ ಮ್ಯಾಚ್ಗಳು ಹೇಗಿರ್ತಿದ್ವು ಅಂದರೆ, ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲದೆ ನಾಜಿಗಳು ಅವ್ರಿಗೆ ಬೋರ್ ಆಗೋವರೆಗೂ ಅವರಿಬ್ಬರನ್ನೂ ಬಾಕ್ಸಿಂಗ್ ಆಡಿಸ್ತಿದ್ರು. ಅವರಿಗೆ ರಕ್ತ ಬಂದು ಶಕ್ತಿಯೆಲ್ಲ ಕಡಿಮೆ ಆದರೂ ಕೂಡ ಅವರು ಆಡಲೇಬೇಕು. ಇಂತಹ ಈ ಬಾಕ್ಸಿಂಗ್ ಮ್ಯಾಚ್ಗಳನ್ನು ಸೋತ್ರೆ ಎಲ್ಲಿ ಕೊಂದು ಬಿಡ್ತಾರೋ ಅನ್ನೋ ಭಯಕ್ಕೆ ಈ ಸಲಾಮು ಆರೋಜ್ 208 ಗೇಮ್ಸ್ನ ಆಡಿ ಗೆಲ್ತಾನೆ. ಈತ ಪ್ರತಿ ವಾರ 2ರಿಂದ 3 ಇಂತಹ ಕನಿಕರವಿಲ್ಲದ ಆಟಗಳನ್ನು ಆಡ್ತಿದ್ದ. ಈ ರೀತಿ ಈತ ಎಲ್ಲ ಮ್ಯಾಚ್ಗಳನ್ನು ಗೆಲ್ತಾ 2 ವರ್ಷ ಕಂಪ್ಲೀಟ್ ಮಾಡ್ಕೊಳ್ತಾನೆ. ಆವಾಗ ಈತನನ್ನು ಬಿಡುಗಡೆ ಮಾಡ್ತಾರೆ. ಈ ರೀತಿ 2 ವರ್ಷಗಳು ಈತನ ಪ್ರಾಣವನ್ನು ಉಳಿಸಿಕೊಂಡೇ ಈತನ ಸ್ಟೋರಿಯನ್ನು ಮೂವಿಯನ್ನಾಗಿ ಕೂಡ ತೆಗೆದಿದ್ದಾರೆ. ಅದರ ಹೆಸರು ಟ್ರೈಂಪ್ ಆಫ್ ದ ಸ್ಪಿರಿಟ್. ಈ ಪ್ರಪಂಚದಲ್ಲಿ ಎಲ್ಲಿ ನೋಡಿದರೂ ಆ್ಯಡ್ಸ್ ಕಾಣಿಸುತ್ತೆ.
ಟಿವಿಯಲ್ಲಿ, ಯೂಟ್ಯೂಬ್ನಲ್ಲಿ, ಎಮ್ ಎಕ್ಸ್ ಪ್ಲೇಯರ್ನಲ್ಲಿ, ವೆಬ್ಸೈಟ್ನಲ್ಲಿ, ಕೊನೆಗೆ ಆ್ಯಡ್ಸ್ ತಪ್ಪಿಸ್ಕೊಳ್ಳೋಣ ಅಂತ ಥಿಯೇಟ್ರಿಗೆ ಹೋದರೂ ಕೂಡ ಅಲ್ಲಿ ಕೂಡ ಮೂವಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಇಂಟರ್ವೆಲ್ನಲ್ಲಿ ಕೂಡ ಆ್ಯಡ್ಸ್ ಹಾಕ್ತಾರೆ. ಆದರೆ 2003 ಟೈಮ್ನಲ್ಲಿ ಬಂದ ಒಂದು ಕಂಪ್ನಿ ಸಕ್ಸಸ್ ಆಗಿದ್ದರೆ ನಮ್ಮ ಮಧ್ಯೆ ಓಡಾಡೋ ಜನರ ಮುಖದ ಮೇಲೆ ಕೂಡ ಆ್ಯಡ್ಸ್ ಕಾಣಿಸ್ತಾ ಇದ್ವು. ಯಾಕೆ ಅಂದರೆ 2003 ಟೈಮ್ಗೆ ಆ್ಯಡ್ಸ್ ಹಾಕೋಕ್ಕೆ ಈಗ ಇರೋವಷ್ಟು ಪ್ಲಾಟ್ಫಾರ್ಮ್ಸ್ ಇರೋವಲ್ಲ, ಕೇವಲ ಟಿವಿ ಬಿಲ್ಬೋರ್ಡ್ಸ್ ಇರ್ತಿದ್ವು. ಇದರಿಂದ ಇಬ್ಬರು ಕಾಲೇಜ್ ಸ್ಟೂಡೆಂಟ್ಸ್ ಸೇರಿ ಫೋರ್ ಆ್ಯಡ್ಸ್ ಅನ್ನೋ ಒಂದು ಸ್ಟಾರ್ಟಪ್ ಕಂಪನಿಯನ್ನು ಸ್ಟಾರ್ಟ್ ಮಾಡಿದರು. ಕೆಲವು ಜನ ಎಂಪ್ಲಾಯೀಸ್ಗೆ ವಾರಕ್ಕೆ $150 ಕೊಟ್ಟು ಅವರ ಹಣೆ ಮೇಲೆ ಕಂಪ್ನಿಗಳ ಲೋಗೋಗಳನ್ನು ಟೆಂಪ್ರರಿಯಾಗಿ ಟ್ಯಾಟೋ ಹಾಕ್ತಿದ್ರು. ಈ ಹಣೆ ಮೇಲೆ ಟ್ಯಾಟೋ ಆ್ಯಡ್ಸ್ ಅನ್ನೋದು ನಾರ್ಮಲ್ ಆಗಿ ಸಕ್ಸಸ್ ಆಯಿತು. ಆದರೆ 2005 ಕ್ಯಾರಿ ಸ್ಮಿತ್ ಅನ್ನೋ ಮಹಿಳೆಗೆ ಹಣದ ಅವಶ್ಯಕತೆ ಬಂದು ಈ ಫೋರ್ ಆ್ಯಡ್ಸ್ ಅನ್ನೋ ಐಡಿಯಾ ಕಾಪಿ ಮಾಡ್ತಾಳೆ. ಆಗ ಇಬೇನಲ್ಲಿ ತನ್ನ ಹಣೆಯನ್ನು ಹರಾಜಿಗೆ ಇಡ್ತಾಳೆ. ಯಾವ ಕಂಪನಿ ಜಾಸ್ತಿ ಹಣ ಕೊಡುತ್ತೋ ಆ ಕಂಪನಿ ಲೋಗೋವನ್ನು ಪರ್ಮನೆಂಟ್ ಆಗಿ ಜೀವನ ಪೂರ್ತಿ ಟ್ಯಾಟೋ ಹಾಕಿಸ್ಕೊಳ್ತೀನಿ ಅಂತ ಪೋಸ್ಟ್ ಮಾಡಿದ್ಲು. ಆ ಹರಾಜಿನಲ್ಲಿ ಗೋಲ್ಡನ್ ಪ್ಯಾಲೇಸ್ ಅನ್ನೋ ಒಂದು ಆನ್ಲೈನ್ ಕ್ಯಾಸಿನೋ ಕಂಪನಿಯವರು $10,000 ಈಕೆ ಹಣೆಯನ್ನು ಗೆಲ್ತಾರೆ. ಆಗ ಆಕೆ ಹಣೆ ಮೇಲೆ goldenpalace.com ಅನ್ನೋ ಒಂದು ಟ್ಯಾಟೋನ ಪರ್ಮನೆಂಟ್ ಆಗಿ ಹಾಕಿದ್ರು. ಈ ರೀತಿ ಆಕೆ ತನ್ನ ಹಣೆಯನ್ನು ಹಣಕ್ಕೋಸ್ಕರ ಮಾರಿಕೊಂಡ್ಲು. ಒಂದು ವೇಳೆ ಇದೇನಾದರೂ ಸಕ್ಸಸ್ ಆಗೋಗಿದ್ರೆ ನಾವು ಹೊರಗಡೆ ಹೋದಾಗ ಜನರ ಮುಖದ ಮೇಲೆ ಕೂಡ ಆ್ಯಡ್ಸ್ ಕಾಣಿಸ್ತಾ ಇದ್ವು. ನಾವೆಲ್ಲ ಇವತ್ತು ಜೀವಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೇನ್ ಕಾರಣ ಏನು? ನೀವೆಲ್ಲ ಆಹಾರ, ಆಕ್ಸಿಜನ್ ಅನ್ಕೋಬೋದು. ಆದರೆ ಇವು ಕೂಡ ಕಾರಣನೇ, ಆದರೆ ಇವೆಲ್ಲವಕ್ಕೂ ಇನ್ನೊಂದು ಮೇನ್ ರೀಸನ್ ಇದೆ, ಅದೇ ಸೂರ್ಯ. ಸೂರ್ಯನಿಲ್ಲದೆ ಇದ್ದರೆ ಇವೆಲ್ಲ ನಮಗೆ ಸಿಗೋದಿಲ್ಲ. ಒಂದು ವೇಳೆ ಈ ಸೂರ್ಯ ಸಡನ್ನಾಗಿ ಮಾಯವಾಗೋದ್ರೆ ಏನಾಗುತ್ತೆ ಅಂತ ಈಗ ನೋಡೋಣ. ಮೊದಲು ಸೂರ್ಯ ಮಾಯ ಆಗೋದ ಕೂಡಲೇ ಸುಮಾರು 8 ನಿಮಿಷದವರೆಗೆ ನಮಗೆ ಸೂರ್ಯ ಮಾಯವಾಗೋದಂತೆ ಗೊತ್ತಾಗೋದಿಲ್ಲ. ಯಾಕಂದರೆ ಸೂರ್ಯನ ಕಾಂತಿ ನಮಗೆ ತಲುಪೋಕೆ 8:20 ಆಗುತ್ತೆ. ಅಲ್ಲಿವರೆಗೂ ನಮಗೆ ಸೂರ್ಯ ಕಾಣ್ತಾನೆ ಇರ್ತಾನೆ, ನಂತರ ಸಡನ್ನಾಗಿ ಮಾಯವಾಗೋಗ್ತಾನೆ. ನಂತರ ಸೂರ್ಯನ ಗ್ರಾವಿಟೇಷನಲ್ ಫೋರ್ಸ್ ಇಲ್ಲದ ಕಾರಣದಿಂದ ನಮ್ಮ ಸೌರಮಂಡಲದ ಗ್ರಹಗಳೆಲ್ಲ ದಿಕ್ಕಿಗೊಂದು ಎಲ್ಲೆಲ್ಲೋ ಹೋಗಿಬಿಡ್ತವೆ. ಅದೇ ರೀತಿ ನಮ್ಮ ಭೂಮಿ ಕೂಡ ಗ್ಯಾಲಕ್ಸಿಯನ್ನು ದಾಟಿಕೊಂಡು ಹೋಗ್ಬೋದು, ಇಲ್ಲ ದಾರಿಯಲ್ಲಿ ಸಿಗೋ ಇನ್ನೊಂದು ಸೂರ್ಯನ ಸುತ್ತ ಸುತ್ತಬೋದು, ಇಲ್ಲ ಹೋಗೋ ದಾರಿಯಲ್ಲೇ ಯಾವುದಾದ್ರೂ ಆಸ್ಟ್ರಾಯ್ಡ್ಗೆ ಗುದ್ದಿಕೊಂಡು ನಾಶ ಆಗೋಗ್ಬೋದು. ಇನ್ನು ಅಲ್ಲಿವರೆಗೂ ಹೋಗೋವರೆಗೆ ನಮ್ಮ ಭೂಮಿಯಲ್ಲಿ ಪರಿಸ್ಥಿತಿಗಳು ಹೇಗಿರುತ್ತೋ ನೋಡೋಣ. ಭೂಮಿಯಲ್ಲಿ ಪೂರ್ತಿ ಕತ್ತಲಾಗಿ ಬಿಡುತ್ತೆ, ಆಗ ಪವರ್ ಪ್ಲಾಂಟ್ಸ್ನಿಂದ ಬರೋ ಎಲೆಕ್ಟ್ರಿಸಿಟಿಯನ್ನು ಬಳಸ್ಕೊಂಡು ಬೆಳಕು ಮಾಡ್ಕೊಳ್ತೀವಿ. ಸೂರ್ಯನ ಕಾಂತಿ ಇಲ್ದಿರೋದ್ರಿಂದ ಸಸ್ಯಗಳಲ್ಲಿ ಫೋಟೋಸಿಂಥೆಸಿಸ್ ನಡೆಯೋದಿಲ್ಲ, ಇದರಿಂದ ಸಸ್ಯಗಳೆಲ್ಲ ಸತ್ತೋಗ್ತವೆ. ಹೊಸ ಸಸ್ಯಗಳು ಹುಟ್ಟೋದಿಲ್ಲ, ಮರಗಳಾದರೆ ಕೆಲವು ತಿಂಗಳ ನಂತರ ಸತ್ತೋಗ್ತವೆ. ಇದರಿಂದ ನಮಗೆ ಆಕ್ಸಿಜನ್ ಕೊರತೆ ಬರ್ಬೋದು. ಆದರೆ ಆಲ್ರೆಡಿ ನಮ್ಮ ವಾತಾವರಣದಲ್ಲಿ 1,000 ವರ್ಷಗಳಿಗೆ ಸರಿ ಹೋಗುವಷ್ಟು ಆಕ್ಸಿಜನ್ ಇದೆ ಅಂತೆ. ಆದರೆ ಕಾರ್ಬನ್ ಡೈಆಕ್ಸೈಡ್ನ ಫಿಲ್ಟರ್ ಮಾಡೋ ಗಿಡಗಳಿಲ್ಲದ ಕಾರಣದಿಂದ ನಮ್ಮ ಭೂಮಿಯಲ್ಲಿ ಎಲ್ಲ ವಿಷವಾಯು ತುಂಬಿಬಿಡುತ್ತೆ. ಇದರಿಂದ ಪ್ರಾಣಿಗಳು, ಮನುಷ್ಯರು ಸತ್ತೋಗೋಕ್ಕೆ ಪ್ರಾರಂಭಿಸ್ತಾರೆ, ನಂತರ ಉಳಿದವರು ಆಹಾರವಿಲ್ಲದೆ ಸತ್ತೋಗ್ತಾರೆ. ಇನ್ನೂ ಆಹಾರವನ್ನು ಎಲ್ಲಾದರೂ ಬಚ್ಚಿಟ್ಕೊಂಡು ಉಳಿದವರು ಕೆಲವು ದಿನಗಳಿಗೆ ತಂಪಿನಿಂದ ಸತ್ತೋಗ್ತಾರೆ. ಯಾಕಂದರೆ ಸೂರ್ಯನ ಶಾಖವಿಲ್ಲದೆ ನಮ್ಮ ಭೂಮಿ ತಣ್ಣಗಾಗೋಗುತ್ತೆ. ಎಷ್ಟು ಅಂದರೆ ಸುಮಾರು -87°C ಆಗುತ್ತೆ. ಸೂರ್ಯನೊಬ್ಬ ಇಲ್ದಿದ್ರೆ ಈ ಭೂಮಿಯಲ್ಲಿ ಏನೂ ಉಳಿಯೋದಿಲ್ಲ. ಅದಕ್ಕೆ ದೊಡ್ಡವರು ಹೇಳ್ತಿರ್ತಾರೆ, ಬೆಳಗ್ಗೆ ಎದ್ದು ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಬೇಕು ಅಂತ. ಇಷ್ಟು ಈ ವಿಡಿಯೋ. ಈ ವಿಡಿಯೋದಲ್ಲಿನ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.